ಗಂಗ್ ಗಣಪತಿ ನಮಃ. ಕನ್ನಡ ಲೈಫ್ ಚಾನೆಲ್ನ ಎಲ್ಲಾ ವೀಕ್ಷಕರಿಗೂ ಸುಮಾದೀಪಕ್ ನಮಸ್ಕಾರಗಳನ್ನು ತಿಳಿಸುತ್ತಾ, ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ವೀಕ್ಷಕರೇ, ಈ ಒಂದು ಮಾಸ ಭವಿಷ್ಯ ಪರಿಶೀಲಿಸ್ತಾ ಬರ್ತಾ ಇದ್ದೀರಾ, ತುಂಬಾ ಸಂತೋಷ. ಅದೇ ರೀತಿಯಾಗಿ ಬರುತ್ತಿರುವಂತಹ ಅಕ್ಟೋಬರ್ ಮಾಸದಲ್ಲಿ ಈ ಒಂದು ನಿಮ್ಮ ರಾಶಿ ಫಲಗಳಲ್ಲಿ ನಿಮ್ಮದೇ ಆಗಿರುವಂತಹ ಒಂದು ವೃಶ್ಚಿಕ ರಾಶಿ ಯಾವ ರೀತಿಯಾಗಿ ನಿಮಗೆ ಫಲ ಕೊಡ್ತಾ ಇದೆ ಎಂಬುದನ್ನು ನೋಡೋಣ. ವೀಕ್ಷಕರೇ, ಈ ಒಂದು ರಾಶಿಯವರಿಗೆ ಒಂದು ಮಾಸ ನೋಡುವುದಾದರೆ ಅವರಿಗೂ ಸಹ ಈ ಒಂದು ಮಾಸ ಉತ್ತಮವಾಗಿದೆ. ಹಾಗೆ ಮಾಸದ ಮೊದಲಾರ್ಧದಲ್ಲಿ ನಿಮ್ಮ 10ನೇ ಮನೆಯ ಅಧಿಪತಿಯಾದ ಕರ್ಮದ ಮನೆಯ ಯಾದ ಸೂರ್ಯನು ನಿಮ್ಮ 11ನೇ ಮನೆಯಿಂದ ಖರ್ಚಿನ ಮನೆಯಾದ ಶುಕ್ರ ಮತ್ತು ಬುಧನೊಂದಿಗೆ ಇರುತ್ತಾನೆ. ಈ ಒಂದು ಕಾರಣದಿಂದಾಗಿ ನಿಮ್ಮ ಆದಾಯ ಹೆಚ್ಚಾಗುವ ಸಾಧ್ಯತೆ ಕಂಡು ಬರ್ತಾ ಇದೆ. ಹಾಗೆಯೇ ವಿದೇಶಿ ಲಾಭವನ್ನು ಕೂಡ ಈ ರಾಶಿಯರು ಪಡೆಯಬಹುದಾಗಿದೆ. ಚೆನ್ನಾಗಿದೆ ಅಲ್ವಾ ವೀಕ್ಷಕರೇ? ಖಂಡಿತ ಆರ್ಥಿಕ ಜೀವನ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ಎಲ್ಲಾದ್ರೂ ಕೂಡ ಅಷ್ಟೇ. ಇನ್ನು ಶಿಕ್ಷಣ ಜೀವನ, ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಫಲಿತಾಂಶ ಕೂಡ ಒದಗಲಿದೆ. ಕಾರಣ, ಈ ಒಂದು ಅವಧಿಯಲ್ಲಿ ನಿಮ್ಮ 5ನೇ ಮನೆಯ ಅಧಿಪತಿ ಗುರು ನಿಮ್ಮ ಶಿಕ್ಷಣದ ಮನೆಯಾದ ಮೀನಾದಲ್ಲಿ ನೆಲೆಸುತ್ತಾನೆ. ಇನ್ನು ವಿದೇಶದಲ್ಲಿ ಅಧ್ಯಯನ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳು ಸಹ ಒಳ್ಳೆಯ ಫಲಿತಾಂಶ ಪಡೆಯುತ್ತಾರೆ. ಇದರಿಂದಾಗಿ ಈ ಒಂದು ಮಾಸದಲ್ಲಿ ಈ ರಾಶಿಯ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಫಲ ಲಭಿಸಲಿದೆ ಅವರಿಗೆ. ಅದು ಕೂಡ ಚೆನ್ನಾಗಿದೆ ವಿದ್ಯಾರ್ಥಿಗಳಿಗೂ. ಇನ್ನು ಕುಟುಂಬ ಜನ ನೋಡುವುದಾದ್ರೆ ಈ ರಾಶಿಯವರಿಗೆ ತಮ್ಮ ಕುಟುಂಬದ ಸಂಪೂರ್ಣ ಬೆಂಬಲ ಮತ್ತು ಸಹಕಾರ ಅವರು ಪಡೆಯಲಿದ್ದಾರೆ. ಹಾಗೆ ಅವರಿಗೆ ಅವರು ಪಡೆಯುತ್ತಾರೆ, ಅಷ್ಟೇ ಅಲ್ಲದೆ ಅವರಿಗೆ ದೊರಕುತ್ತದೆ. ತನ್ನ ಸ್ವಂತ ಮನಸ್ಸಿನಿಂದ ಅವರ ಒಂದು ಕುಟುಂಬದ ಸಂಪೂರ್ಣ ಬೆಂಬಲ ಸಹಕಾರ ಅವರ ಒಂದು ಕುಟುಂಬದ ಸದಸ್ಯರಿಂದ ಅವರಾಗಿ ಅವರಿಗೆ ಕೊಡ್ತಾ ಇರ್ತಾರೆ ಅಂತ ಹೇಳ್ಬೋದು. ಖಂಡಿತ ತುಂಬಾ ಚೆನ್ನಾಗಿದೆ, ಈ ರೀತಿ ಸಿಗೋದು ಬಹಳ ಅಪರೂಪ. ಇನ್ನು ಈ ಒಂದು ರಾಶಿಯವರಿಗೆ ಅವರ ಮೊದಲನೇ ಮನೆಯ ಅಧಿಪತಿಯಾದಂತಹ ಮಂಗಳನ ಅಂಶವು ಆ ಒಂದು ಕುಟುಂಬದ ಮೇಲೆ ಇರುವುದರಿಂದ ಈ ಮಾಸದಲ್ಲಿ ತಮ್ಮ ಕುಟುಂಬದಲ್ಲಿ ಯಾವುದೇ ಒಂದು ಶುಭ ಕಾರ್ಯವನ್ನು ಕೂಡ ಮಾಡುವಂತಹ ಸಂಭವ ಕಾಣಬರ್ತಾ ಇದೆ. ಇನ್ನು ಪ್ರೀತಿ ಜೀವನ ನೋಡುವುದಾದ್ರೆ, ಲವರ್ಸ್ಗಳಿಗೆ ನೋಡುವುದಾದರೆ ಈ ರಾಶಿಯವರ ಪ್ರೀತಿ ಜೀವನ ಆಹ್ಲಾದಕರವಾಗಿರ್ತದೆ ಅಂತ ಹೇಳ್ಬೋದಾಗಿದೆ. ಇನ್ನು ವೈವಾಹಿಕ ಜೀವನ ನೋಡುವುದಾದ್ರೆ ಸಾಮರಸ್ಯದಿಂದ ಕೂಡಿರ್ತದೆ ಅವರಿಗೆ. ಈ ರಾಶಿಯವರಿಗೆ ಮಿಶ್ರ ಫಲ ದೊರಕಲಿದೆ ಈ ಒಂದು ವೈವಾಹಿಕ ಜೀವನದಲ್ಲಿ. ಇನ್ನು ಆರ್ಥಿಕ ಜೀವನ ನೋಡುವುದಾದ್ರೆ ಈ ಒಂದು ರಾಶಿಯವರಿಗೆ ನಿಮ್ಮ ಒಂದು ಆದಾಯದಲ್ಲಿ ಹೆಚ್ಚಳವಾಗುವಂತಹ ಸಂಭವವಿದೆ. ಅದೇ ರೀತಿಯಲ್ಲಿ ಖರ್ಚುಗಳು ಸಹ ಇದೆ, ಖರ್ಚುಗಳು ಸಹ ಹೆಚ್ಚಾಗುವಂತಹ ಸಂಭವ ಕಾಣ್ತಾ ಇದೆ. ಹಾಗಾಗಿ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಇನ್ನು ಆರೋಗ್ಯ ಜೀವನ ನೋಡುವುದಾದರೆ ಈ ಒಂದು ರಾಶಿಯವರಿಗೆ 6ನೇ ಮನೆಯಲ್ಲಿ ರಾಹು ಜೊತೆಯಲ್ಲಿ ಚಂದ್ರನು ಸಂಚಾರ ಮಾಡುತ್ತಾನೆ ಮತ್ತು ಇದು ಗ್ರಹಣದ ಯೋಗದ ಒಂದು ರಚನೆಗೆ ಕಾರಣವಾಗುತ್ತದೆ. ಈ ಕಾರಣದಿಂದಾಗಿ ನಿಮ್ಮ ಕೆಲವು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಸಮಸ್ಯೆಗಳು ಎದುರಿಸಬೇಕಾಗಬಹುದಂತಹ ಒಂದು ಸಂದರ್ಭ ಒದಗಿ ಬರಬಹುದು. ಅಂದರೆ ಈ ಒಂದು ಕೀಲು ನೋವು, ತಲೆನೋವು ಇತ್ಯಾದಿಗಳು, ಇಂತಹ ಸಮಸ್ಯೆಗಳು ಸ್ವಲ್ಪ ಮಟ್ಟಿಗೆ ಹೆಚ್ಚಾಗಿ ಕಾಣಬಹುದಾಗಿದೆ ಅಂತೇಳಿ ತೋರ್ಬರ್ತಾ ಇದೆ. ಹಾಗಾಗಿ ನೀವು ನಿಮ್ಮ ವೈದ್ಯರ ಬಳಿ ತಪಾಸಣೆ ಮಾಡಿಕೊಳ್ಳಿ, ಸೂಕ್ತ ಚಿಕಿತ್ಸೆ ಪಡೆಯಿರಿ ಅಂತ ಹೇಳ್ಬೋದು. ಹಾಗೆಯೇ ನೀವು ಸೇವಿಸುವಂತಹ ಆಹಾರ ಪದಾರ್ಥಗಳಾದಂತಹ ಒಂದು ಮಸಾಲೆಯುಕ್ತ ಪದಾರ್ಥಗಳು, ಹಾಗೆ ಹುರಿದಂತಹ ಪದಾರ್ಥಗಳನ್ನು ನೀವು ಸ್ವಲ್ಪ ಕಡಿಮೆ ಸೇವಿಸಲು ಬಹಳ ಅನುಕೂಲ ನಿಮ್ಮ ಆರೋಗ್ಯಕ್ಕೆ ಅಂತ ಕೂಡ ಅದು ಕೂಡ ಸೂಚನೆ ತೋರ್ತಾ ಇದೆ. ಹಾಗಾಗಿ ವೀಕ್ಷಕರೇ, ಈ ರೀತಿಯಾದಂತಹ ಒಂದು ಪದಾರ್ಥಗಳನ್ನ ನೀವು ದೂರವಿದ್ರೆ ಬಹಳ ಅನುಕೂಲ ಅಂತ ಹೇಳ್ಬೋದು. ಇನ್ನು ಯಾವುದೇ ರಾಶಿಯಾಗಲಿ ಅದಕ್ಕೆ ಏನೆಲ್ಲ ಏನು ಸಣ್ಣ ಪುಟ್ಟ ಸಮಸ್ಯೆ ಇದ್ದಿರ್ತದೆ, ಖಂಡಿತ ಅದಕ್ಕೆ ಪರಿಹಾರ ಸೂಚಿಸುತ್ತಿದ್ದೇನೆ. ಅದೇ ರೀತಿಯಾಗಿ ಈ ಒಂದು ರಾಶಿಯವರಿಗೂ ಸಹ ಅಷ್ಟೇ, ಎಂಥದ್ದೇ ಆಗಲಿ ಒಂದು ಚಿಕ್ಕ ಪುಟ್ಟ ಸಮಸ್ಯೆಗಳು ಕಂಡು ಬರ್ತದೆ ಇಲ್ಲ ಅನ್ನೋದಿಲ್ಲ, ಅಂತಹ ಒಂದು ಚಿಕ್ಕ ಪುಟ್ಟ ಸಮಸ್ಯೆಗಳಿಗೆ ಪರಿಹಾರ ಕೂಡ ನಾನು ನಿಮಗೆ ಸೂಚಿಸ್ತೇನೆ. ಹಾಗಾಗಿ ಈ ಒಂದು ರಾಶಿಯವರಿಗೆ ಈ ಒಂದು ಮಾಸದಲ್ಲಿ ಹನುಮಾನ್ ಚಾಲೀಸ್ ಪಠಣೆಯನ್ನು ಮಾಡಿದ್ರೆ ಬಹಳ ಅನುಕೂಲ ಅಂತ ಹೇಳ್ಬೋದು. ಖಂಡಿತ ಶಕ್ತಿಯುತವಾದಂತಹ ಅದ್ಭುತ ಫಲವನ್ನು ನೀಡುವಂತಹ ಈ ಒಂದು ಹನುಮಾನ್ ಚಾಲೀಸ್ನ ಪಠಣೆ ಮಾಡಿಕೊಳ್ಳಿ, ಖಂಡಿತ ಒಳ್ಳೆಯದಾಗ್ತದೆ ಅಂತ ಹೇಳುತ್ತಾ, ಹೀಗೆ ಇನ್ನು ಅನೇಕ ವಿಚಾರಗಳನ್ನು ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ ವೀಕ್ಷಕರೇ, ಧನ್ಯವಾದಗಳು.